ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಗಳಲ್ಲಿ ವರಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ. ಮಹಿಳೆಯರಿಗೆ ಎಲ್ಲ ಹಬ್ಬಗಳು ನೆನಪಾಗುತ್ತದೆ, ಆದರೆ ವರಮಹಾಲಕ್ಷ್ಮಿ ಹಬ್ಬ ನೆನಪಾಗೋದು ಮಾತ್ರ ಮಹಿಳೆಯರಿಗೆ. ಎಲ್ಲಿಲ್ಲದ ಸಂತೋಷ ಮತ್ತು ಸಡಗರ ಸಂಭ್ರಮ ತರುವ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಎಂದಿನಂತೆ ಈ ವರ್ಷವೂ ಸಹ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕಾರ ಮಾಡಿರುವುದು ಕಂಡುಬಂದಿತು. ಹಬ್ಬದ 10 ದಿನಗಳ ಮುಂಚೆ ವರಲಕ್ಷ್ಮಿಯನ್ನು ಕೂರಿಸಲು ಮನೆಯ ಶುಚಿತ್ವದ ಮೂಲಕ ತಯಾರಿ ನಡೆಸಿದರೆ ಕೆಲವರು 2-3 ದಿನಗಳಿಂದ ತಯಾರಿ ನಡೆಸಿ ವಿಶೇಷ ಅಲಂಕಾರ ಸಹ ಏರ್ಪಡಿಸಿದ್ದರು. ಮಹಿಳೆಯರು ಹಬ್ಬದ ದಿನವಾದ ಶುಕ್ರವಾರವಾದ ಇಂದು ಬೆಳಗಿನ ಜಾವ ಬೆಳಕು ಅರಳುತ್ತಿರುವಾಗಲೇ ಮಹಿಳೆಯರು ತಮ್ಮ ಮನೆಗಳ ಮುಂದೆ ವಿವಿಧ ಬಣ್ಣಗಳಲ್ಲಿ ರಂಗೋಲಿ ಹಾಕಿ ರಂಗೋಲಿಯ ಚಿತ್ತಾರ ಮೂಡಿಸಿರುವುದು ಮನೆಯ ಬಾಗಿಲಿಗೆ ಮಾವಿನ ಎಲೆಗಳು, ತೋರಣದ ಹಾರ ಮತ್ತು ವಿವಿಧ ಬಣ್ಣದ ಹೂಗಳ ಹಾರಗಳನ್ನು ಹಾಕುವ ಮೂಲಕ ಅಲಂಕರಿಸಿ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣವನ್ನು ಮಹಿಳೆಯರು ಮೂಡಿಸಿದ್ದರು. ಇನ್ನು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ತಂದಿರುವ ಹೊಸ ಸೀರೆ, ಮನೆಯಲ್ಲಿ ಅಡಗಿಸಿಟ್ಟಿರುವ ಮತ್ತು ಬ್ಯಾಂಕಿನ ಲಾಕರ್ಗಳಲ್ಲಿ ಭದ್ರಪಡಿಸಿರುವ ಚಿನ್ನ ಮತ್ತು ಬೆಳ್ಳಿಯ ಮತ್ತು ಅಲಂಕಾರಿಕ ಒಡವೆಗಳನ್ನೆಲ್ಲ ತಂದು ಅಮ್ಮನವರ ಮುಖವಾಡವನ್ನು ಕಳಶದ ಮೇಲೆ ಕೂರಿಸಿ ಅದಕ್ಕೆ ಸೀರೆಯನ್ನು ಉಡಿಸಿ ಹೂವು ಮತ್ತಿತರ ಅಲಂಕಾರಿಕ ಸಾಮಗ್ರಿಗಳಿಂದ ಅಲಂಕರಿಸುವುದು ವಿಶೇಷವಾಗಿ ಗೋಚರಿಸಿತು. ಅಲ್ಲದೆ ಅಮ್ಮನವರ ಮುಂದೆ ವಿವಿಧ ಹಣ್ಣು ಹಂಪಲುಗಳ ಜೊತೆಗೆ ವಿವಿಧ ಭಕ್ಷ್ಯ ಭೋಜನದ ಅಡುಗೆಗಳನ್ನು ತಯಾರಿ ಮಾಡಿ ಪೂಜೆ ಸಲ್ಲಿಸಿರುವುದು ಸಹ ಕಂಡುಬಂತು. ಮಧ್ಯಾಹ್ನದ ನಂತರ ಮುತ್ತೈದೆ ಮಹಿಳೆಯರು ಮನೆ ಮನೆಗೆ ತೆರಳಿ ಅರ್ಶನ, ಕುಂಕುಮ, ತಾಂಬೂಲ ಸ್ವೀಕರಿಸದಂತೆ ಆಹ್ವಾನಿಸುವುದು, ಮನೆಗೆ ಬಂದ ಮಹಿಳೆಯರಿಗೆ ಅರ್ಶನ, ಕುಂಕುಮ, ಬಳೆ ಮತ್ತು ತಾಂಬೂಲವನ್ನು ನೀಡುವುದು ವರಮಹಾಲಕ್ಷ್ಮಿ ಹಬ್ಬವಾದ ಇಂದು ಹಲವಾರು ಮನೆಗಳಲ್ಲಿ ಗೋಚರಿಸಿತು. ಜನತೆಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಆ ಲಕ್ಷ್ಮೀ ದೇವತೆ ಎಲ್ಲ ಸಮಸ್ತ ನಾಡಿನ ಜನತೆಗೆ, ರೈತರಿಗೆ, ಎಲ್ಲರಿಗೂ ಅನುಕೂಲವಾಗುವ ಕುಡಿಯುವ ನೀರಿಗೆ, ಜಾನುವಾರುಗಳಿಗೆ ಎಲ್ಲದಕ್ಕೂ ನೀರು ಅವಶ್ಯಕತೆ ಇರೋದರಿಂದ ಆ ದೇವತೆ ಕರುಣೆ ತೋರಿಸಿ ಮುಂದಿನ ಹಿಂಗಾರು ಮಳೆ ಚೆನ್ನಾಗಿ ಬಿದ್ದು ರೈತರಿಗೂ, ಜನಸಾಮಾನ್ಯರಿಗೂ, ದನಕರುಗಳಿಗೂ, ಪಕ್ಷಿಗಳಿಗೂ, ಎಲ್ಲರಿಗೂ ಒಂದು ಕೃಪೆ ತೋರಲಿ ಅಂತ ಈ ಒಂದು ಹಬ್ಬದವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಂಜನೇಯ ಶ್ರೀನಿವಾಸ್ ಅಂತ. ನಾವು ಪ್ರಜಾಪ್ರಗತಿ ಪತ್ರಿಕೆ ವರದಿಗಾರರು. ಪ್ರತಿ ವರ್ಷ ನಾವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಸಂತೋಷ ಸಡಗರವಾಗಿ ಆಚರಣೆ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಬರೀ ಬ್ರಾಹ್ಮಣರು, ವೈಶ್ಯರು ಅಂಥವ್ರು ಮಾತ್ರ, ಅರಿವೈಶ್ಯರು ಮಾತ್ರ ಹಬ್ಬವನ್ನು ಆಚರಣೆ ಮಾಡ್ತಿದ್ರು. ಕಾಲಕ್ರಮೇಣ ನಂತರ ಈಗ ಎಲ್ಲ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಲಕ್ಷ್ಮೀ ಪೂಜೆಯನ್ನು ಹಣ್ಣು ಹಂಪಲುಗಳು, ತಿಂಡಿ ತಿನಿಸುಗಳನ್ನು ವಿವಿಧ ಹೂಗಳಿಂದ ಅವರ ಯೋಗ್ಯತೆಗೆ ಅನುಸಾರವಾಗಿ ದೇವಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಈ ಒಂದು ನಾಡಿನಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ, ನಮ್ಮ ಮನೆ ಮತ್ತು ಇತರರ ಎಲ್ಲ ಮನೆಗಳಲ್ಲಿ ಆರೋಗ್ಯ ಐಶ್ವರ್ಯ ಇಷ್ಟಾರ್ಸತ್ತು ಸಿದ್ಧರಸ್ತು ನೀಡಲಿ ದೇವತೆ ಎಂದು ಎಲ್ಲರೂ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ.